ಅಕ್ರಮ ಗಣಿಗಾರಿಕೆಗೆ ಒತ್ತು ನೀಡಿದ ಆರೋಪದಲ್ಲಿ ಲೋಕಾಯುಕ್ತ ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ವಿದೇಶಾಂಗ ಸಚಿವ ಎಸ್ಎಂ ಕೃಷ್ಣ ಸಲ್ಲಿಸಿರುವ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಬರಲಿದೆ ಈ ಹಿಂದೆ ವಿಚಾರಣೆ ಮಾಡಿದ್ದ ಹೈಕೋರ್ಟ್ ಅಬ್ರಹಾಂ ಆರೋಪಿಸಿದ್ದ ಮೈಸೂರು ಮಿನರಲ್ಸ್ ಲಿಮಿಟೆಡ್ಗೆ ನಷ್ಟ ಉಂಟುಮಾಡಿರುವ ಆರೋಪವನ್ನು ಕೈಬಿಟ್ಟಿತ್ತು ಆದರೆ ಬಳ್ಳಾರಿಯ ಕಾಯ್ದಿಟ್ಟ ಅರಣ್ಯವನ್ನು ಗಣಿಗಾರಿಕೆಗೆ ನೀಡಿದ ಆರೋಪದಲ್ಲಿ ಮಾತ್ರ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಬಹುದು ಅಂತ ಆದೇಶ ನೀಡಿತ್ತು ಎರಡನೇ ಆರೋಪವನ್ನು ರದ್ದು ಮಾಡಿ ಅಂತ ಎಸ್ಎಂ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಅಬ್ರಹಾಂ ಸುಪ್ರೀಂ ಕೋರ್ಟ್ನಲ್ಲಿ ಕೆವಿಯಟ್ ಸಲ್ಲಿಸಿದ್ದಾರೆ ನನ್ನ ವಾದವನ್ನು ಕೇಳದೆ ಯಾವುದೇ ಏಕಪಕ್ಷೀಯ ಆದೇಶ ನೀಡಬೇಡಿ ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಎಸ್ಎಂ ಕೃಷ್ಣ ಭವಿಷ್ಯ ನಿರ್ಧರಿಸಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತೋರಂದ ಪ್ರಶಾಂತ್ ಇವತ್ತು ಎಸ್ಎಂ ಕೃಷ್ಣ ಅವರ ಈ ಒಂದು ಅರ್ಜಿ ಏನಿದೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬರಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಭಾವನ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಎಸ್ಎಂ ಕೃಷ್ಣ ಅವರ ಮೇಲ್ಮನವಿ ಅರ್ಜಿಯ ಈ ಒಂದು ವಿಚಾರಣೆ ಇದೆ ಅದು ಮೆನ್ಷನಿಂಗ್ ಸ್ಟೇಜ್ ನಲ್ಲಿ ಇವತ್ತು ನ್ಯಾಯಮೂರ್ತಿ ಅಲ್ತಮಸ್ ಕಬೀರ್ ಮತ್ತು ನ್ಯಾಯಮೂರ್ತಿ ನಿಜ್ಜರ್ ಅವರ ದ್ವಿಸದಸ್ಯ ಪೀಠದ ಎದುರು ಬರಲಿದೆ ಪ್ರಮುಖವಾಗಿರ್ತಕ್ಕಂಥದ್ದು ಮಧ್ಯಂತರ ತಡೆಯಾಜ್ಞೆಯನ್ನ ಹೈಕೋರ್ಟ್ ಆದೇಶಕ್ಕೆ ಕೋರಬಹುದು ಅಂತಕ್ಕಂಥದ್ದು ಅದು ಸುಪ್ರೀಂ ಕೋರ್ಟ್ ಇವತ್ತು ಮಧ್ಯಂತರ ಆಜ್ಞೆಯನ್ನ ಕೊಡುತ್ತದೋ ಇಲ್ವೋ ಅಂತಕ್ಕಂಥದ್ರ ಮೇಲೆ ಬಹುತೇಕವಾಗಿ ಎಸ್ಎಂ ಕೃಷ್ಣ ಒಂದು ಎಸ್ಎಂ ಕೃಷ್ಣ ಅವರ ಒಂದು ರಾಜಕೀಯ ಸ್ಪಷ್ಟವಾಗಿ ಕೂಡ ಅದರ ಮುಂದಿನ ರಾಜಕೀಯ ನಿರ್ಧಾರವಾಗಲಿದೆ ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ವಿಚಾರಣೆ ನಡೆಯಲಿದೆ ಭಾವನಾ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನ ನೀಡುತ್ತದೆ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಉಲ್ಲೇಖವಾಗಿರ್ತಕ್ಕಂಥದ್ದು ಇದೊಂದು ಸಂಪುಟದ ನಿರ್ಣಯವಾಗಿತ್ತು ಹೀಗಾಗಿ ಸಂಪುಟದ ನಿರ್ಣಯದಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ದುರುದ್ದೇಶಗಳು ಇರುವುದಿಲ್ಲ 93ರಲ್ಲೇ ರಾಷ್ಟ್ರೀಯ ಒಂದು ಮಿನರಲ್ ಪಾಲಿಸಿ ಏನು ಘೋಷಿಸಲಾಗಿತ್ತು ತದನಂತರದ ದಿನಗಳಲ್ಲಿ ಕರ್ನಾಟಕ ಸಂಪುಟ ಸಭೆಯಲ್ಲಿ ಈ ಪ್ರಮುಖ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು ಇದರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ ಅಂತಕ್ಕಂಥದ್ದು ಎಸ್ ಎಂ ಕೃಷ್ಣ ಸಲ್ಲಿಸಿರ್ತಕ್ಕಂಥ ಮೇಲ್ಮನೆಯ ಪ್ರಮುಖ ಸಾರಾಂಶ ಹೀಗಾಗಿ ಕ್ಯಾಬಿನೆಟ್ ನ ನಿರ್ಣಯ ಅದೊಂದು ಸಾಮೂಹಿಕ ನಿರ್ಣಯ ಅಂತಕ್ಕಂಥದ್ದನ್ನು ಕೂಡ ಎಸ್ ಎಂ ಕೃಷ್ಣ ತಮ್ಮ ಮೇಲ್ಮನವಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಭಾವನಾ ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ